ಬಿರು ಬೇಸಿಗೆಯ ನಡುವೆ ಅಗ್ನಿ ಅವಘಡಗಳು ಆಗಾಗ ನಡೀತಲ್ಲೇ ಇದೆ ಹೆಚ್ಚು ಆಗ್ತಾ ಇದೆ ನೋಡಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಸಿಂಗಸಂದ್ರದಲ್ಲಿ ಮತ್ತೊಂದು ಬೆಂಕಿ ಅವಘಡ ಸಂಭವಿಸಿದೆ ಟಿಂಬರ್ನಲ್ಲಿ ಕಟ್ಟಿಗೆಯನ್ನ ಸ್ಟೋರ್ ಮಾಡಿದ್ರು ಆ ಜಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದು ಪಕ್ಕದ ಕಾರ್ ವಾಶ್ ರೂಮ್ ನಲ್ಲಿ ಎರಡು ಕಾರುಗಳು ಸುಟ್ಟು ಕರಕಲಾಗಿದೆ ಟಿಂಬರ್ ಹಿಂದೆ ಇದ್ದ ಗಾರ್ಮೆಂಟ್ಸ್ ಕಟ್ಟದ ಕಟ್ಟಡಕ್ಕೂ ಕೂಡ ಬೆಂಕಿ ಆವರಿಸಿಕೊಂಡಿದ್ದು ಗಾರ್ಮೆಂಟ್ಸ್ ನಾಲ್ಕನೇ ಫ್ಲೋರ್ ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಲಕ್ಷಾಂತರ ಮೌಲ್ಯದ ಬಟ್ಟೆಗಳೆಲ್ಲವೂ ಕೂಡ ಸುಟ್ಟು ಕರಕ್ಲಾಗಿದೆ ಬಿರು ಬೇಸಿಗೆಯಲ್ಲಿ ಇಂತಹ ಅಗ್ನಿ ಅವಘಡಗಳು ಇತ್ತೀಚೆಗೆ ಹೆಚ್ಚಿನ ಸಂಖ್ಯೆ ಆಗ್ತದೆ ದಿನಕ್ಕೊಂದು ಎರಡು ನೋಡ್ತಲೇ ಇದ್ದೀವಿ ಈಗ ನೋಡಿ ಎಲೆಕ್ಟ್ರಾನಿಕ್ ಸಿಟಿಯ ಸಿಂಗಸಂದ್ರದಲ್ಲಿ ಟಿಂಬರ್ ಕಟ್ಟಿಗೆ ಸ್ಟೋರ್ ಮಾಡಿಟ್ಟಿದ್ರಂತೆ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವುದು ಅದು ಪಕ್ಕದ ಕಾರ್ ವಾಶ್ ಇದ್ದ ಎರಡು ಕಾರ್ಗಳು ಸುಟ್ಟು ಕರಕ್ಲಾಗಿದೆ ಅದರ ಜೊತೆಗೆ ಆ ಟಿಂಬರ್ ಹಿಂದೆ ಇದ್ದ ಗಾರ್ಮೆಂಟ್ಸ್ ಕಟ್ಟಡದಲ್ಲೂ ಕೂಡ ನಾಲ್ಕನೇ ಫ್ಲೋರ್ ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಬಟ್ಟೆಗಳೆಲ್ಲವೂ ಕೂಡ ಸುಟ್ಟು ಕರುಕ್ಲಾಗಿರುವ ಘಟನೆ ನಡೆದಿದೆ ಬೆಂಗಳೂರಿನಲ್ಲಿ ಈ ಟಿ ಎಕ್ಸಾಮ್ ಬರ್ದಿರೋ ಸ್ಟೂಡೆಂಟ್ಸ್ ಗಳಲ್ಲಿ ಗೊಂದಲವೋ ಗೊಂದಲ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ನ ಕೊಟ್ಟು ಈಗ ಅದನ್ನ ಹೇಗ್ ಸರಿದೂಗಿಸ್ತಾರೆ ಎನ್ನುವಂತಹ ಪ್ರಶ್ನೆ ಇತ್ತು ಇದೀಗ ಭವಿಷ್ಯದ ಜೊತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಚಲ್ಲಾಟು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಕೇಳಿ ವಿದ್ಯಾರ್ಥಿಗಳಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆತಂಕವನ್ನ ಸೃಷ್ಟಿ ಮಾಡಿದೆ ಈಗ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅಥವಾ ಮತ್ತೆ ರೀ ಎಕ್ಸಾಮ್ ಬರಬೇಕು ಪ್ರಶ್ನೆ ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಪಾಪ ಚೆನ್ನಾಗಿ ಓದಿರುವಂತವ್ರು ಇನ್ನೊಂದ್ಸಲ ಅವ್ರಿಗೆ ಅನ್ಯಾಯ ಆದಂಗ ಆಗುತ್ತೆ ಇನ್ನೊಂದ್ಸಲ ಎಕ್ಸಾಮ್ ಬರಿಬೇಕಾದ್ರೆ ಅದೆಲ್ಲರಿಗೂ ಕೂಡ ಮತ್ತೆ ಸಂಕಷ್ಟವೇ ಹೇಗಿರುವಾಗ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಏನ್ ಮಾಡ್ತಾರಪ್ಪ ಅಂತ ಗ್ರೇಸ್ ಅಂಕ ಕೊಟ್ಟರೆ ಅಪಹಾಸ್ಯಕ್ಕೆ ಒಳಗಾಗುವ ಆತಂಕದಲ್ಲಿ ಶಿಕ್ಷಣ ಇಲಾಖೆ ಇದೆ ಮರು ಪರೀಕ್ಷೆ ಅಂದ್ರೆ ವಿದ್ಯಾರ್ಥಿಗಳು ನಿಜಕ್ಕೂ ಕಷ್ಟ ಮತ್ತೊಂದ್ಸಲ ಬರೀಲಿಕ್ಕೆ ಹೀಗಾಗಿ ತಜ್ಞರಲ್ಲಿ ಗೊಂದಲ ಇದೆ ಮೂವತ್ತರಿಂದ ನಲವತ್ತು ಅಂಕಗಳು ಗ್ರೇಸ್ ಅಂಕ ಕೊಟ್ಬಿಟ್ರೆ ಗ್ರೇಸ್ ಮಾರ್ಕ್ ಕೊಟ್ಬಿಟ್ರೆ ನಿಜಕ್ಕೂ ರಾಜ್ಯ ಶಿಕ್ಷಣ ಇಲಾಖೆ ಮೇಲೆ ಅಪವಾದ ಬರುತ್ತೆ ಆತಂಕದಲ್ಲಿ ಶಿಕ್ಷಣ ಇಲಾಖೆ ಇದೆ ತಜ್ಞರ ರಿಪೋರ್ಟ್ಗೆ ಕಾಯ್ತಾ ಇದ್ದಾರೆ ತಜ್ಞರು ಏನ್ ಹೇಳ್ತಾರೆ ರಿ ಎಕ್ಸಾಮಾ ಅಥವಾ ಗ್ರೇ ಯಾವ್ದಲ್ಲ ಔಟ್ ಆಫ್ ಸಿಲೆಬಸ್ ಇತ್ತು ಅದನ್ನ ಗ್ರೇಸ್ ಮಾರ್ಕ್ಸ್ ಎಲ್ರಿಗೂ ಕೊಟ್ಬಿಡೋದು ಒಟ್ಟಾರೆಯಾಗಿ ಹದಿನೈದು ಮಾರ್ಕ್ಸ್ ಅಂದ್ರೆ ಹದಿನೈದು ಮಾರ್ಕ್ಸ್ ಕೊಟ್ಬಿಡೋದು ಹಾಗೆ ಮಾಡೋದಾಗ ಗೊತ್ತಿಲ್ಲ ನೋಡೋಣ ಈಗ ಆ ಕನ್ಫ್ಯೂಷನ್ಸ್ನ ಹೇಗೆ ಕ್ಲಿಯರ್ ಮಾಡ್ತಾರೆ ಅಂತ